ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೇನಾದ್ರೂ ಬೇರೆ ಬೇರೆ ಧರ್ಮದ ಧಾರ್ಮಿಕ ಹೋದ್ರೆ, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದ್ರೆ, ಇದರ ಬಗ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ, ಇದರ ಬಗ್ಗೆ ಸಲಹೆ ಸೂಚನೆ ಕೊಡ್ಲಿಕ್ಕೆ ನಮ್ಮ ಉಲೇಮಾಗಳಿದ್ದಾರೆ, ನಮ್ಮ ಕಾಜಿಗಳಿದ್ದಾರೆ, ಅವ್ರು ಏನು ಸಲಹೆ ಸೂಚನೆ ಕೊಡ್ತಾರೆ ಅದನ್ನು ನಾನು ಒಪ್ಪಲಿಕ್ಕೆ ತಯಾರಿದ್ದೇನೆ. ಆದ್ರೆ ನೀವು ಲೋಫರ್ಗಳು ನಿಮ್ಮ ಮಾತು ಯಾರಿಗೂ ನಾವು ಕೇಳಲಿಕ್ಕೆ ತಯಾರಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೂರು ಕಾಸಿನ ಬೆಲೆ ಇಲ್ಲದವರು ನಮ್ಗೆ ಇವತ್ತು ಮಾತಾಡಲಿಕ್ಕೆ ಹೋಗ ಕೆಲಸ ಮಾಡಿದ್ದಾರೆ. ಆದ ಕಾರಣ ಬಹಳ ಸ್ಪಷ್ಟವಾಗಿ ಹೇಳಿದಿಷ್ಟೇ, ನಾವು ಭಾರತ ಒಂದು ನಿಲುವಿನಲ್ಲಿ ಹೋಗುವಂತ ಅವಕಾಶ ಆಗ್ಬೇಕಾಗ್ತದೆ. ಪ್ರೀತಿ ವಿಶ್ವಾಸ ಸಹೋದರ ಜೀವನ ಸಾಗಿಸುವಂತ ಅವಕಾಶ ಆಗ್ಬೇಕು. ಯಾವ ಒಂದು ಕಷ್ಟ ಕಾಲದನ್ನು ಬದುಕ್ತಾ ಇದ್ದೇವೆ. ಕೆಲವರಿಗೆ ಹಸಿರು ಕೊಂಡ್ರೆ ಆಗುದಿಲ್ಲ, ಕೆಲವರಿಗೆ ಕೇಸರಿ ಕಂಡ್ರೆ ಆಗುದಿಲ್ಲ ಅಂತ ತಲೆ ಕೆಟ್ಟಿದೆ ನಿಮಗೆ. ಮಂಡ ಸಮಯ ಇಲ್ವ ಈ ಹಸಿರು ಮತ್ತೆ ಕೇಸರಿ ಕಲರ್ ಯಾರು ನೀವು ಮನುಷ್ಯರೆಲ್ಲ ಕೂತ್ಕೊಂಡು ಮಾಡಿದ್ದು? ಈ ಹಸಿರು ಕಲರ್ ಇದನ್ನು ಯಾರು ಮಾಡಿದ್ದು? ಕೇಸ್ ಮನುಷ್ಯರೇ ಕೂತ್ಕೊಂಡು ಕಲರ್ ಮಾಡಿದ್ದು. ಒಬ್ಬನಿಗೆ ಹಸಿರು ಕಂಡ್ರೆ ಆಗುದಿಲ್ಲ, ಒಬ್ಬನಿಗೆ ಕೇಸರಿ ಕಂಡ್ರೆ ಆಗಿಲ್ಲ. ನೀವು ಮನುಷ್ಯರದಲ್ಲದವ್ರು ನಿಮಗೆ ಕಲರ್ ಕಂಡ್ರೆ ಆಗುದಿಲ್ಲ, ಇನ್ನು ಮನುಷ್ಯರನ್ನು ನೀವು ಸಹಿಸಲಿಕ್ಕೆ ಸಾಧ್ಯ ಉಂಟಾ ಮಾಡ ನಿಮ್ಗೆ ಸಹಿಸ ಸಾಧ್ಯ ಇದೆ? ಯಾರು ಮನುಷ್ಯನ ಪ್ರೀತಿಸಲೋ ನೀವು ಕೂಡ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎಲ್ಲಾ ಧರ್ಮಗಳು ಸ್ಪಷ್ಟವಾಗಿ ಬರೆದಿಟ್ಟಿದ್ದೇವೆ. ಅಲ್ಲಾಹು ತಾಲಾ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ, ದೇವರ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ, ಮನುಷ್ಯನ ಪ್ರೀತಿಸಿಕೊಂಡು ಮನುಷ್ಯತನ್ನು ತೋರಿಸಿದಾಗ ಮಾತ್ರ ಅವನು ಬಹುಶಃ ಅಲ್ಲಾಹು ತಾಲಾ ಪ್ರೀತಿಗೆ ಪಾತ್ರರಾಗಲಿಕ್ಕೆ, ದೇವರ ಪ್ರೀತಿ ಪಾತ್ರ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಅದಕ್ಕಾಗಿ ಬಹುಶಃ ನಿಮ್ಮ ಎಲ್ಲ ಕಾರ್ಯಕ್ರಮ ಶುಭಾಶಯ ಸಲ್ಲಿಸಿಕೊಂಡು, ಯಾವುದೆಲ್ಲ ಅಪಪ್ರಚಾರ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬರ್ತದ ಅದನ್ನು ಬಹುಶಃ ತಡೆಯೊಡ್ಡಾಗಿ ನಿಲ್ಲುವಂತ ಕೆಲಸ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೊಡೋದು ನಿಮ್ಮಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ವಿಚಾರ ಆಗ್ತೇನೆ. ಸಕಾರಾತ್ಮಕ ಆಲೋಚನೆ ಅಲ್ಲದೆ ಕಾಂಗ್ರೆಸ್ ನ ನಕಾರಾತ್ಮಕ ಆಲೋಚನೆ ಎಲ್ಲಿ ಕೂಡ ಬರಬಾರ್ದು ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಕಾಂಗ್ರೆಸ್ ಸಮಾಜವನ್ನು ಕಟ್ಟದ ಹೊರತು ಸಮಾಜವನ್ನು ಬಿಕ್ಕಟ್ಟು ಮಾಡಲಿಕ್ಕೆ ಎಂದು ಕೂಡ ಅವಕಾಶ ಕೊಡುವುದಿಲ್ಲ ಎಂಬ ಸ್ಪಷ್ಟವಾದ ಇಂದು ನಮ್ಮ ಸ್ಪಷ್ಟದ ನೀತಿಯನ್ನು ಇರಿಸುವಂತ ಅವಕಾಶ ಆಗಬೇಕು.